ಹೊಳ್ಳಿಂದ ಬೇಗ ಬನ್ರಿ, ನನ್ನ ಮೈದನ ಇವತ್ತು ಸಂಗಮೇಶ ಊರಿಗೆ ಬರ್ತಿದ್ದಾನೆ ಅಂತ ಹೇಳಿದ್ರು ಕೂಡ ಸಮಯದ ಪ್ರಜ್ಞೆ ಇಲ್ಲದೆ ಇನ್ನೂ ಮನೆಗೆ ಬಂದಿಲ್ಲ. ಈ ಪುಣ್ಯಾತ್ಮ ಯಾವಾಗ ಬರ್ತಾರೋ ಬರಲಿ. ಜಾನಕಿ, ಜಾನಕಿ ಬಂದೇ ಬಿಟ್ರ, ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಅಲ್ಲರಿ, ಇವತ್ತು ಊರಿಂದ ಸಂಗಮೇಶ ಬರ್ತಿದ್ದಾನೆ, ಬೇಗ ಬನ್ನಿ ಅಂತ ಹೇಳಿದ್ರೆ ಈಗ ಬರ್ತಾ ಇದ್ದೀರಲ್ಲ, ನಿಮಗೇನ್ ಅನ್ಲಿಲ್ಲ ನಾನು ಬೇಗ ಬರೋಣ ಅಂತ ಇದ್ದೆ ಜಾನಕಿ. ಆದ್ರೆ ನಮ್ಮೂರಿನ ವಾಲ್ಮೀಕಿ ಜನಾಂಗಕ್ಕೆ ಹೊಳೆಯಿಂದ ನೀರಾವರಿ ಯೋಜನೆ ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆಂದು ಬಂದಿದ್ದರು, ಅದಕ್ಕೆ ಬರೋದು ಸ್ವಲ್ಪ ತಡವಾಯಿತು ಜಾನಕಿ. ಹೋಗ್ಲಿ ಬಿಡ್ರಿ, ಈ ನಮ್ಮ ಬಡ ವಾಲ್ಮೀಕಿ ಜನಾಂಗಕ್ಕೆ ಒಂದು ಒಳ್ಳೆ ನೀರು ಬಂದಿದ್ದು ಒಳ್ಳೆದೇ ಆಯ್ತು. ಆದ್ರೆ ಏನ್ ಮಾಡೋದು ಜಾನಕಿ, ಬಂದ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಾರದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಈ ನಮ್ಮ ಜನರು. ಸರ್ಕಾರ ಕೊಟ್ಟ ಉಪಯೋಗವನ್ನು ಸರಿಯಾಗಿ ಹೊಂದಿಕೊಂಡು ಬಳಕೆ ಮಾಡುತ್ತಾ ಹೋದರೆ ಈ ರೈತನಿಗಿರುವ ತಾಕತ್ತು ಇನ್ಯಾರಿಗಿರುತ್ತದೆ? ಅದನ್ನು ಬಿಟ್ಟು ನಮಗೆ ನಾವೇ ಜಗಳ ಮಾಡುತ್ತಾ ಹೋದರೆ ಬಂದ ಅವಕಾಶಗಳು ಕೈತಪ್ಪಿ ಹೋಗುತ್ತವೆ ಜಾನಕಿ, ಕೈತಪ್ಪಿ ಹೋಗುತ್ತವೆ. ನಿಜರಿ ನಿಮ್ಮ ಮಾತು, ಆದ್ರೆ ಈ ಬುದ್ಧಿ ನಮ್ಮ ಜನಗಳಿಗೆ ಅದ್ ಯಾವಾಗ ಬರುತ್ತೋ ಆ ದೇವರಿಗೆ ಗೊತ್ತು. ಹೌದು ಜಾನಕಿ, ಈ ನಮ್ಮ ನಾಡಿನ ಕೆಲವು ಹಳ್ಳಿಗಳಲ್ಲಿ ನೀರಾವರಿ ಯೋಜನೆ ಸರಿಯಾಗಿ ಬಳಕೆ ಆಗದೆ ನೀರಿನ ಪಂಪ್ಸೆಟ್ಗಳು ತುಕ್ಕಿಡಿದು ಕೆಟ್ಟು ನಿಂತಿವೆ. ಇನ್ನು ಕೆಲವು ಹಳ್ಳಿಗಳಲ್ಲಿ ನೀರಿನ ಪಂಪ್ಸೆಟ್ಗಳನ್ನು ಕಿತ್ತು ಮಾರಿತೂ ಇದೆ. ಬಂದ ಅವಕಾಶಗಳನ್ನ ಹಾಗೆ ಬಿಡಬಾರದು, ಯಾಕೆಂದ್ರೆ ಅವಕಾಶಗಳು ಪದೇ ಪದೇ ಬರಲಾರದು. ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಎಲ್ಲ ರೈತರು ಒಟ್ಟುಗೂಡಿ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನ ನೀಡಿದ್ದೇ ಆದ್ರೆ ಈ ಮಣ್ಣಿನಲ್ಲಿ ಬಂಗಾರ ಬೆಳೆಯುವುದರಲ್ಲಿ ಸಂದೇಹವೇ ಇಲ್ಲ. ಏನಂತೀರಿ ಅನ್ನೋದ್ರಲ್ಲಿ ಏನಿದೆ ಜಾನಕಿ, ಈ ನಮ್ಮ ಕನ್ನಡ ನಾಡಿನ ತುಂಗಭದ್ರಾ ಧರ್ಮ ವರ್ಧಾಗ ನದಿಗಳ ನೀರನ್ನು ಬಳಕೆ ಮಾಡದೆ ಹಾಗೇ ಬಿಟ್ಟು ಬಿಡುತ್ತಾರೆ. ಆದರೆ ಅದೇ ಆಂಧ್ರದ ಜನರು ಈ ನಮ್ಮ ನಾಡಿನ ನೀರನ್ನು ಹಿಡಿದಿಟ್ಟುಕೊಂಡು ಬಳಕೆ ಮಾಡುತ್ತಿದ್ದಾರೆ ಎಂದಾಗ ಈ ನಮ್ಮ ಕರ್ನಾಟಕದ ಜನರು ಅದೆಷ್ಟು ಮುಟ್ಟಾಳರಿದ್ದಾರೆ ಎನ್ನುವುದಕ್ಕೆ ಇದೊಂದು ಜೀವಂತ ಸಾಕ್ಷಿಯಾಗಿ ನಿಂತಿದೆ. ಬಿಡ್ರಿ ಮಂದಿ ಹೊಸಬ್ರಿ, ನಮಗೆ ಯಾಕೆ ಬೇಕು? ಅಲ್ಲ ಮತ್ತೊಬ್ರು ಹೊಸಬ್ರಿ, ನಮಗೆ ಯಾಕೆ ಬೇಕು? ನಿಮಗೆ ಬಂದ ಅವಕಾಶಗಳನ್ನ ನೀವು ದೂರ ಮಾಡ್ಕೋಬೇಡಿ, ಆಯ್ತು? ನೀವಾದ್ರೂ ಅವಕಾಶವನ್ನ ಉಳಿಸ್ಕೊಳ್ಳಿ. ನಾನು ಕೂಡ ಅದೇ ಪ್ರಯತ್ನದಲ್ಲಿದ್ದೇನೆ ಜಾನಕಿ, ಮುಂದೆ ಏನಾಗುತ್ತೆ ಎಂದು ಕಾದು ನೋಡಬೇಕಿದೆ. ಸಂಗಮೇಶ್ ಇನ್ನೂ ಬರ್ಲಿಲ್ಲವೇ? ಇನ್ನೂ ಬಂದೇ ಇಲ್ಲ ನೋಡ್ರಿ, ಅವನ ದಾರಿನ ಕಾಯ್ತಾ ಇದ್ದೆ. ಬಾ ಮತ್ತೆ, ಸಂಗಮೇಶ್ ಬರುವಷ್ಟರಲ್ಲಿ ಈ ನಿನ್ನ ಕಂಠದಿಂದ ಒಂದು ಸರಿಗಮ ಪದನಾದ್ರೂ ಹಾಡ ಬರಬೇಕು. ಸದಾಶಿವನಿಗೆ ಅದೇ ಜ್ಞಾನ ಏನು ಹಾಗೆ, 24 ಗಂಟೆ ನಿಮಗೆ ಅದೇ ಜ್ಞಾನ ಏನ್ರಿ? ಬಾರೆ ನನ್ನ ಬಂಗಾರಿ, ನಿನಗಾಗಿ ಓಡೋಡಿ ಬಂದೇನಿ, ನಾ ಹಕ್ಕಿ ಅಂತೆ ಹಾರಿ. ನನ್ನ ಚಲುವೆ ಬಾರಿ ನನ್ನ ಸನಿಹಕ್ಕೆ ಸಂಗೀತ.
ಜಾನಕಿ. ಜಾನಕಿ ಸಂಗೀತ ಸಂಗೀತ ಯಾರಿಗೆ ಇಷ್ಟವಿಲ್ಲ ಹೇಳು? ಸಂಗೀತಕ್ಕೆ ಸತ್ತವರನ್ನು ಎಚ್ಚರ ಮಾಡುವಷ್ಟು ಶಕ್ತಿ ಇದೆ ಅಂತೆ. ಅದು ನಿನಗೆ ಗೊತ್ತಾ? ಈಗಲಾದ್ರೂ ಸಮಾಧಾನವಾಯಿತು ಮನಸ್ಸಿನಲ್ಲಿ ಹಾರಾಡುತ್ತಿರುವ ಈ ಕಳ್ಳ ಹಕ್ಕಿಗೆ? ಸಮಾಧಾನ ಆಯ್ತು ಸರ್. ಸಮಾಧಾನ ಆಯ್ತಾ? ಬಂದ ಬಂದ ಹತ್ತಿಗೆ ಬಾ ಸಂಗಮೇಶ್, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ವಿ. ಯಾಕೆ ಬರೋದು ಲೇಟ್ ಆಯ್ತು? ಹೌದಣ್ಣ, ಟ್ರೈನು ಬರಲು ಸ್ವಲ್ಪ ತಡವಾಗಿ ಬಂತು, ಅದಕ್ಕೆ ಬರೋದಕ್ಕೆ ಇಷ್ಟೊತ್ತಾಯ್ತು. ಏನತ್ತಿಗೆ ಚೆನ್ನಾಗಿದ್ದೀರಾ? ನನಗೇನು ಕಣ್ಮೆ ಆಗಿದೆಯಪ್ಪ, ದೇವರಂಥ ಗಂಡ ಇನ್ನು ನಮ್ಮ ಸುಖ ಸಂತೋಷವನ್ನು ನೋಡಿಕೊಳ್ಳಿ. ಬಾಡಿಗೆ ಎತ್ತಿನಂತೆ ದುಡಿಯುತ್ತಿರುವ ಮೈಲಾರಿ, ಇನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಕಾಣುತ್ತಿರುವ ನಿನ್ನಂಥ ಮಗ, ನೀವೆಲ್ಲ ನನ್ನ ಜೊತೆ ಇರಬೇಕಾದ್ರೆ ನನಗೇನಾಗುತ್ತೆ ಹೇಳು? ನಾ ಚೆನ್ನಾಗೇ ಇದ್ದೀನಿ. ಅತ್ತಿಗೆ, ಚಿಕ್ಕನಿಂದಲೂ ತಾಯಿಯ ಆಸರೆ ಕಾಣದ ನಮಗೆ ನೀವು ಬಂದು ಆ ತಾಯಿಯ ಸ್ಥಾನವನ್ನು ತುಂಬಿ ನಮ್ಮನ್ನೆಲ್ಲ ಎತ್ತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದೀರಲ್ಲ, ನಿಜವಾಗಲೂ ನಮ್ಮನ್ನೆಲ್ಲ ಎತ್ತ ತಾಯಿ ನೀವೇ. ಅತ್ತಿಗೆ ನೀವೇ ನೋಡೋ ನೋಡೋ ಸಂಗಮೇಶ್, ಈ ನಿಮ್ಮತ್ತಿಗೆ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳೆ. ಇಂಥ ತಾಯಿಯ ಮಗನಾದ ನೀನು ಅವಳ ತಾಯಿತನವನ್ನು ಉಳಿಸಿಕೊಂಡು ಹೋಗುವ ಭಾರ ನಿನ್ನೇ ಕೂಡಿದೆ ಸಂಗಮೇಶ್, ನಿನ್ನೇ ಕೂಡಿದೆ. ಅಣ್ಣ, ನನ್ನ ಜನ್ಮ ಇರುವವರೆಗೂ ನಾನು ನಿಮಗೆ ದುಃಖಕರವಾಗುವಂತ ಯಾವ ಕೆಲಸವನ್ನು ಮಾಡುವುದಿಲ್ಲ. ಅಣ್ಣ, ಇದು ನಿಮ್ಮಿಬ್ಬರ ಪಾದದ ಮೇಲೆ. ಆ ದೇವರು ನನ್ನ 100 ವರ್ಷ ಚೆನ್ನಾಗಿದ್ದಲ್ಲಿ ಹಾ ಅತ್ತಿಗೆ, ಹಾ ಅತ್ತಿಗೆ, ನಿಮಗೇನು ತಿಳಿದೇನೆ ಅಂತ ಗೊತ್ತಾ? ಒಂದು ನಿಮಿಷ. ಹೋಗಿದ್ದೆ ಸುಮ್ನೆ ದುಡ್ಡನ್ನ ಹಾಳು ಮಾಡಿಬಿಟ್ಟೆ ನೋಡು. ಈ ಹೊಸ ಬಟ್ಟೆ ಬರಗಳು ನಮ್ಗೆ ಯಾಕಪ್ಪ ಬೇಕಾಗಿತ್ತು ನೋಡು ಸಂಗಮೇಶ್, ಇದೇ ದುಡ್ಡಿನಿಂದ ನಿನ್ನ ಶಾಲೆ ಖರ್ಚಿಗೆ ಬಳಸಿಕೊಳ್ಳುವುದನ್ನು ಬಿಟ್ಟು ಇವೆಲ್ಲ ಯಾಕಪ್ಪ ನಮಗೆ? ಅದು ಹಾಗಲ್ಲಣ್ಣ, ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ 5,000 ರೂಪಾಯಿ ಹಣ ಬಂತು, ಅದಕ್ಕೆ ಬರುವಾಗ ನಿಮಗೆಲ್ಲ ಬಟ್ಟೆ ತಂದು ಬಿಟ್ಟೆ ಅಣ್ಣ. ನೋಡು ಸಂಗಮೇಶ್, ನಾವು ಈ ಹಳ್ಳಿಯಲ್ಲಿ ಹುಟ್ಟಿ ಹೊಲ ಗದ್ದೆಗಳಲ್ಲಿ ದುಡಿಯುವ ರೈತರು, ಅದೇ ರೈತನಾಗಿ ಹುಟ್ಟಿ ಬಟ್ಟೆಯನ್ನು ಬಿಟ್ಟು ಹೊಟ್ಟೆಯನ್ನು ಕಟ್ಟಿ ಈ ಮಣ್ಣಿನಲ್ಲಿ ಮೇಟೆ ಹಿಡಿದು ದುಡಿಯುವ ಈ ಮಣ್ಣಿನ ಮಕ್ಕಳಿಗೆ ಯಾಕಪ್ಪ ಈ ಹೊಸ ಬಟ್ಟೆಗಳು? ಹೌದಪ್ಪ, ನಿಮ್ಮ ಅಣ್ಣ ಹೇಳೋದ್ರಲ್ಲಿ ಸತ್ಯವಿದೆ. ಅಂದಾಗ ಈ ಬಟ್ಟೆ ಬರಗಳು ನಮಗೆ ಯಾಕೆ ಬೇಕು? ಹೇಗಿದ್ರು ನೀನು ತುಂಬಾ ಓದಬೇಕಾದವನು, ದೊಡ್ಡ ಸಿಟಿಯಲ್ಲಿ ಇರಬೇಕಾದವನು, ನೀನೇ ಒಂದೆರಡು ಜೊತೆ ಬಟ್ಟೆಗಳನ್ನು ತೆಗೆದುಕೊಳ್ಳಬಹುದಾಗಿತ್ತಲ್ಲೋ. ಅತ್ತಿಗೆ, ಇಷ್ಟು ವರ್ಷ ನೀವು ನನಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದು ಸಾಲದೆ ಯಾವ ಜನ್ಮದ ಋಣಾನು ಬಂದ ಏನು? ಈ ಜನ್ಮದಲ್ಲಿ ನನಗೆ ತಾಯಿಯಾಗಿ ಸಿಕ್ಕಿರುವುದು ಅದು ನನ್ನ ಪುಣ್ಯ. ಅತ್ತಿಗೆ ಬಾ ಮೈಲಾರಿ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ವಿ. ಅದೋ ನೋಡು ಯಾರು ಬಂದಿದ್ದಾರಂತ. ಅಯ್ಯೋ ಸಂಗಮೇಶ, ಯಾವಾಗ ಬಂದಿಯಪ್ಪ? ಚೆನ್ನಾಗಿದ್ದೀಯ ತಾನೆ? ಈಗ ತಾನೆ ಬಂದಿ ಅಣ್ಣ, ಚೆನ್ನಾಗಿದ್ದೇನೆ. ಹಾ ಸಂಗಮೇಶ, ಪರೀಕ್ಷೆಗಳನ್ನು ಚೆನ್ನಾಗಿ ಬರ್ತಿದ್ದೀಯನಪ್ಪ. ನೋಡು, ನೀನು ಇಡೀ ಜಿಲ್ಲೆಗೆ ರ್ಯಾಂಕ್ ಬರಬೇಕು. ಅಷ್ಟೇ ಅಲ್ಲ, ನಮ್ಮಂತ ರೈತರ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ನೀನು ಸಾಧಿಸಿ ತೋರಿಸಬೇಕು ಸಂಗಮೇಶ, ಸಾಧಿಸಿ ತೋರಿಸಬೇಕು. ಅಣ್ಣ, ಖಂಡಿತವಾಗಿಯೂ ನಿಮ್ಮೆಲ್ಲರ ಆಶೆಯನ್ನು ಈಡೇರಿಸುತ್ತೇನಣ್ಣ, ಇದು ಸತ್ಯ. ಹಾಗೆ ಆಗ್ಲಿ ಮೈದ. ನೋಡು, ನಿನ್ನಿಂದ ಆದ್ರೂ ಈ ಮನೆ ಗೌರವ ಬೆಳಗಿ ನಂದಾ ದೀಪವಾಗಿ ಬೆಳಗಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮರ್ತೇ ಬಿಟ್ಟಿದೆ,
ಇವತ್ತು ಹಬ್ಬ ಇತ್ತ, ಅದಕ್ಕೆ ಊರಿಂದೆಲ್ಲ ನನ್ನ ಗೆಳತಿಯರೆಲ್ಲ ಬಂದಿದ್ದಾರೆ, ಅವರನ್ನು ನಮ್ಮ ಸಂತೋಷದಲ್ಲಿ ಸ್ವಲ್ಪ ಭಾಗಿಯಾಗಿಸ್ಕೊಳ್ಳೋಣ. ಕರಿತೀನಿ ಒಂದು ಬಂತು ಕ್ಯಾಂಡಿಡೇಟ್, ಇನ್ನೊಂದು ಬರಲೇ ಇಲ್ಲಲ್ಲ, ಇದು ಯಾವಾಗ್ಲೂ ಇಷ್ಟೇ ಇದು. ಆನೆ ಅಲ್ಲ ಬಿಟ್ಟಿದ್ದು ಯಾವಾಗ ಏನು ಇಲ್ಲ, ನಾನು ದೂರದಿಂದ ಬರ್ಬೇಕಿತ್ತಲ್ಲ, ಲೇಟ್ ಆಗ್ಬಿಡ್ತು. ದೂರದಿಂದ ಬರ್ಬೇಕು, ಫ್ರೀ ಬಸ್ ಬಿಟ್ಟಾರ ಗೊತ್ತಾಗಿಲ್ಲ ನಿನಗೆ? ಅದು ತುಂಬಾ ರಶ್, ಅದಕ್ಕೆ ಕಾರಿಗೆ ಬಂದ್ಬಿಟ್ಟೆ. ಕಾರಿಗೆ ಬಂದ್ರೆ ಇನ್ನು ಬೇಗ ಬರ್ಬೋದಿತ್ತಲ್ಲೇ, ಅಲ್ಲಿ ಟ್ರಾಫಿಕ್ ಜಾಮ್. ಹೌದಾ, ಅಂದ ಹಾಗೆ ಅವನು ನನ್ನ ದೊಡ್ಡ ಮೈದನ, ಇವನು ನನ್ನ ಚಿಕ್ಕ ಮೈದನ. ಬಾ ಇಲ್ಲಿ, ಇಬ್ರು ಬರೋ ಇಲ್ಲಿ. ನಿಮ್ಮಿಬ್ಬರಿಗೊಂದು ಕಿವಿ ಮಾತು ಹೇಳ್ತೀನಿ ಕೇಳು, ಇಬ್ರು ಶ್ರೀಮಂತರು ಮನೆ ಹೆಣ್ಮಕ್ಳು. ತಮ್ಮ ನಿಂದು ಮದುವೆ ಆಗಿಲ್ಲ, ನಿಂದು ನೀನು ಕೇಳಿಸ್ತಿಲ್ಲ, ನಿಂದು ಮದುವೆ ಆಗಿಲ್ಲ, ಇಬ್ರು ಹುಡುಗಿಯರು ಚಂದ ಯಾರನ್ನು ಮದುವೆ ಆಗ್ತಿರೋ ಹಾಡು ಮುಗಿಯೋದ್ರೊಳಗೆ ಹೇಳ್ಬಿಡ್ರಿ, ಫಿಕ್ಸ್ ಮಾಡ್ಬಿಡ್ತೀನಿ, ಇವತ್ತ ಮದುವೆ ಮಾಡ್ಬಿಡ್ತೀನಿ. ಏನು ಹಂಗೇನಾದ್ರೂ ಮಾಡಿದ್ರೆ ನಾ ಮನೆಗೆ ಹೋಗೋದ್ ಕಷ್ಟ ಇದೆ. ತಮ್ಮ ಇಲ್ಲ ನೋಡಿ, ಇಲ್ಲೇ ನೀ ಏನು ಯೋಚನೆ ಮಾಡ್ಬೇಡ, ಒಂದು ಆಗೈತೆ ಅಂದ್ರೆ ಇನ್ನೊಂದು ಬಿಟ್ಕೊಳಕ್ ನಾ ಮಕ್ಕಳು ತಯಾರಾಗ್ತಾರ, ಯೋಚನೆ ಮಾಡ್ಬೇಡ, ನಾ ಎಲ್ಲ ಬಿಡಿಸ್ತಾನಂತ. ಸರಿ, ಇದೇ ಸಂತೋಷಕ್ಕಾಗಿ ಒಂದು ಬೀಳಿ. Thank you.
ಅಂದ್ರೆ ಇಲ್ಲ ಚಿತ್ರಾನ್ನ ತಿಂತೀನಿ ಅಂತಾರೆ. ನೀವ್ ಹೆಂಗ ಮಾಡಿದ್ರೆ ಮದುವೆ ಆಗಲ್ಲ ಬಿಡು ನಿಮ್ಗೆ. ನಿನ್ನ ನಂತರ ಇವತ್ತು ಪೂರಾ ಮದುವೆ ಆಗಲ್ಲ. ನಿನ್ನ ಮದುವೆ ಆದ್ರೂ ಅರ್ಧಕ್ಕೆ ಸುತ್ತು ಉಳಿಯಲ್ಲ. ಹೌದಿಲ್ಲ ಸರಿ ನಾವೇನ್ ಬರ್ತೀವಿ? ಯಾರ್ದು ವಯಸ್ಸಾಗೈತಿ? ಹಲೋ ಹಲೋ ನೋಡಿರ ಪವರ್ ಹೆಂಗೆ ನಮ್ಗೆ ಹೇಳ್ತಿ. ನಾನು ನೀನು ಬರಲ್ಲ. ಅಲ್ಲ ಊಟ ಗೀಟ ಮಾಡ್ಕೊಂಡು ಹೋಗ್ಬೋದ? ಹೌದಲ್ಲ ಅಯ್ಯೋ ಅಯ್ಯೋ ನೀವು ಕೇಳೋದು ಹೆಚ್ಚು ನೋಡು. ಅಲ್ಲಿ ಹುಗ್ಗಿ ಮಾಡಿಟ್ಟೀನಿ ಹೋಗ ತಿನ್ರಿ. ಅದ ಹುಗ್ಗಿ ಹಿಂಗಲ್ಲ ಅದು ಹಿಂಗ ಉಣದು ಹಿಂಗ ಇಲ್ವ ನಾವು ಪಟ್ಟಲ್ಲ ಹಿಂಗೆ ಹತ್ರ ಹೋದ ಹೋಗ ಯಾರಿಗೆ ನೋಡು ಹುಡುಗಿ ಅಷ್ಟು ಚಲೋ ಐತೆ ಬಾಯ್ ಅಂತ ಹೇಳ್ತದ ನಿನಗೆ. ಎಲ್ಲ ಮೈಲಾರಿ ಬಿತ್ತಲ್ಲ ಗಳ್ಳ ಖಾಳಿ ಕಳಿಂಗ ಏಕೆ ನಮ್ಮನೆ ಕಡೆ ಬಂದಂತಾಯ್ತಲ್ಲ? ಏನಾದರೂ ಕೆಲಸವಿತ್ತಿ? ಕೆಲಸವಿಲ್ಲದೆ ಎಲ್ಲಿಗೂ ಕಾಲಿಡುವುದಿಲ್ಲ. ಈ ಕಳಿಂಗ ತೆಗೆದುಕೊಳ್ಳಿ ಈ ನೋಟಿಸ್ ಅನ್ನು. ಇದಕ್ಕೆ ನಿಮ್ಮ ಒಪ್ಪಿಗೆ ತಿಳಿಸಿ. ಮೈಲಾರಿ ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳಪ್ಪ. ಅಣ್ಣ ಫ್ಯಾಕ್ಟರಿ ಕಟ್ಟಲಿಕ್ಕೆ ನಮ್ಮ 4 ಎಕರೆ ಜಮೀನನ್ನು ಮಾರಾಟ ಮಾಡಬೇಕಂತೆ. ಹಾಗಂತ ನೋಟಿಸ್ ಕಳಿಸಿದ್ದಾರಲ್ಲ, ನೋಟಿಸ್ ಕಳಿಸಿದ್ದಾರೆ. ಇಲ್ಲ ಸಾಧ್ಯವಿಲ್ಲ. ನಮ್ಮ ವಂಶ ಪರಂಪರೆಯಿಂದ ಮಾಡಿಕೊಂಡ ಬಂದ ನಮ್ಮ ಆಸ್ತಿಯನ್ನು ಮಾರಲಿಕ್ಕೆ ನಾನೇನು ಗತಿಯಿಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ನನ್ನ ತಮ್ಮಂದಿರ ಕೋಪವ ನೆತ್ತಿಗೇರುವ ಮುನ್ನವೇ ಹೊರಟು ಹೋಗು ಕಳಿಂಗ, ಹೊರಟು ಹೋಗು. ರಾಜೀವಪ್ಪ ಹೆಸರಿಗೆ ತಕ್ಕ ಹಾಗೆ ನೀನು ರಾಜನಾಗಿ ಬಾಳಬೇಕಾದರೆ ನಮ್ಮ ಮಾತಿಗೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಹೊರಗಿ ಕೊರಗಿ ಸಾಯ್ತೀಯಾ. ಏನಂತಿ? ಮತ್ತೊಬ್ಬರ ಮನೆ ಎಂಜಲು ತಿಂದು ಬದುಕುತ್ತಿರುವ ನಾಯಿ ನನ್ನ ಮಗನೇ, ಆ ನಿಮ್ಮ ಕೆಟ್ಟ ಸಾಹುಕಾರನ ದಿಟ್ಟತನಕ್ಕೆ ಹೆದರಿ ನಮ್ಮ ಹೊಲವನ್ನು ಮಾರಾಟ ಮಾಡಲಿಕ್ಕೆ ನಾವೇನು ನಿನ್ನ ಹಾಗೆ ಎಂಜಲು ತಿನ್ನುವ ನಾಯಿ ಎಂದುಕೊಂಡಿರುವೆಯ? ನಾಯಿ ಈ ನಿಯತ್ತಿನ ನಾಯಿ ಸಾಕಿದ ದನಿಯವರ ಮಾತನ್ನು ನೆರವೇರಿಸಲೆಂದೇ ನಾನು ಇಲ್ಲಿಗೆ ಬಂದಿದ್ದೆ. ಹೊರತು ನಮ್ಮ ದನಿ ತೋರಿಸಿದ ಪ್ರಾಣಿಯನ್ನೇ ಬೇಟೆಯಾಡಿ ತಿನ್ನುವುದೇ ಈ ನಿಯತ್ತಿನ ನಾಯಿ ಕೆಲಸ. ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒತ್ತು ಒಳಗೆ ಹಾಕಿಸಬೇಕಾಗುತ್ತದೆ. ಎಚ್ಚರ. ಪೊಲೀಸ್ ಕಂಪ್ಲೇಂಟ್? ಈ ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಈ ಊರಲ್ಲಿ? ಕೋಟುಗಳೆಲ್ಲ ನಮ್ಮ ದನಿಯ ಜೇಬಿನಲ್ಲಿರುವಾಗ ನನ್ನನ್ನು ಯಾರು ಏನು ಮಾಡಲಾರರು. ಅಧಿಕಾರವಿದೆ ಎಂದ ಮಾತ್ರಕ್ಕೆ ಸರ್ಕಾರವೇನು ನೀವು ಅಪ್ಪನೆಂದು ತಿಳಿದಿರುವೆಯ ಮುಟ್ಟಾಳ? ಯಾವುದೇ ಕಾರಣಕ್ಕೂ ನಮ್ಮ ಹೊಲವನ್ನು ಬಿಟ್ಟು ಕೊಡಲಾರೆವು, ಹೊರಟು ಹೋಗು ಇಲ್ಲಿಂದ. ಸರ್ಕಾರವೆಂದರೆ ನಮ್ಮ ದನಿ, ನಮ್ಮ ದನಿ ಅಂದ್ರೆ ಸರ್ಕಾರ. ಇದನ್ನರಿತು ಸುಮ್ಮನೆ ಹೊಲ ಕೊಟ್ಟರೆ ಸರಿ, ಇಲ್ಲದಿದ್ರೆ ನಡೆಯುವುದೇ ಮಗನ ಬೇರೆ. ಮೊಚ್ಚಿಯ ಬಾಯ್ನ ನಮ್ಮ ಮನೆಗೆ ಬಂದು ನಮಗೆ ಹೊಲ ಬಿಟ್ಕೊಡ ಅಂತ ಹೇಳ್ತೀಯಾ? ಇದನ್ನು ಹೇಳಕ್ಕೆ ನೀನು ಯಾವಲ್ಲೇ ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಹೊರಟು ಹೋಗು ಇಲ್ಲಿಂದ. ನೋಡಿ, ಒಂದು ಗಂಡಸನ ವ್ಯವಹಾರದಲ್ಲಿ ಒಂದು ಹೆಣ್ಣು ಬರಬಾರದು. ಒಂದು ವೇಳೆ ಬಂದಿದ್ದೆ ಆದರೆ ಇದ್ದ ಮರ್ಯಾದೆಯನ್ನು ಕಳೆದುಕೊಂಡು ಹೋಗಬೇಕಾಗುತ್ತದೆ. ಎಚ್ಚರ. ಮಚ್ಚಲ ಬಾಯ್ನ ನನ್ನ ಮನೆಗೆ ಬಂದು ನನಗೆ ಎಚ್ಚರ ಅಂತ ಹೇಳ್ತೀಯಾ? ಇದು ಹಳ್ಳಿ ಮನೆ, ಹೆಜ್ಜೆ ಇಟ್ರೆ ಸುಟ್ಟು ಹಾಕ್ಬಿಡ್ತೀನಿ. ನೋಡು, ನಮ್ಮ ಹೊಲನ ನಿನಗೆ ಬಿಟ್ಕೊಡ್ಬೇಕಾ? ನಿನ್ನಿಂದಲ್ಲ, ನಿನ್ನ ಆ ಸಾಹುಕಾರ ಸಾಹುಕಾರನ ಅಪ್ಪನಿಂದ ಬಂದ್ರೆ ಸಾಧ್ಯವಿಲ್ಲ. ನಮ್ಮ ಹೊಲವನ್ನ ನಿನಗೆ ಬಿಟ್ಕೊಡೋದಿಲ್ಲ, ಹೊಟ್ಟ ಹೋಗಲಿದ. ನೋಡಿ, ನಾನು ನಿಮಗೆ ಇಷ್ಟು ತಿಳಿಸಿ ಹೇಳಿದರು ನಿಮಗೆ ಅರ್ಥವಾಗಲಿಲ್ಲ ಅಂದರೆ ಅದು ನಿಮ್ಮ ಹಣೆಯವರ
ಎಡ ಯಾತ್ಯದ ಕಟ ಸರ್ಪ ಎದುರು ಹಾಕಿಕೊಂಡು ಬದುಕಬಹುದು? ಆದರೆ ಒಬ್ಬ ಎಮ್ಮೆಲ್ಲೆ ಎದುರು ಹಾಕಿಕೊಂಡು ಹೇಗೆ ಬದುಕುತ್ತೀರಾ? ಬದುಕಿ ತೋರಿಸಿ. ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೆರುವ ಮೊದಲು ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಇಲ್ಲಿ ನಡೆಯುವ ನನ್ನ ಆರೋಪದಲ್ಲಿದ್ದಾರೆ. ಮೊದಲನೇ ಗದ್ದೆಗೆ ನಿನ್ನದಾಗಬಹುದು. ಹೊರಟು ದೀಪ ಹಾರುವ ಮುನ್ನ ಮನಸ್ಸಿನ ತಾಪ ಹೆಚ್ಚಾಗುತ್ತದೆ ಎಂದು ಆತನಿಗಟ್ಟು ಮಾತನಾಡುವ ನಿಮಗೆ ಆತನೆಂದು ತಿಳಿದುಕೊಳ್ಳ ಬರುತ್ತೇನೆ. ಮೈಲಾರಿ, ಈ ಹೊಲಸು ರಾಜಕಾರಣದವರನ್ನು ನಂಬುವುದು ಬಹಳ ಕಷ್ಟಪ್ಪ. ಇವರನ್ನು ಎದುರು ಹಾಕಿಕೊಂಡು ಬದುಕುವುದು ಸರಿಯಲ್ಲಪ್ಪ, ಸರಿಯಲ್ಲ. ಇವರು ಯಾವ ಹೊತ್ತಿಗೆ ಯಾರ ಬೆನ್ನಿಗೆ ಚೂರಿ ಹಾಕುತ್ತಾರೋ ಯಾರಿಗೆ ಗೊತ್ತು ಆಗುವುದಿಲ್ಲ ತಮ್ಮ. ಈ ಕಾದಿ ತೊಟ್ಟ ಮಹಾನುಭಾವರೆಲ್ಲ ಈ ಕಾದಿ ಅಂಗಿ ಬದಲಿಸಿದ ಹಾಗೆ ಈ ಓಟು ಕೊಟ್ಟ ಮಂದಿಯನ್ನು ಬದಲಿಸುತ್ತಾರೆ. ಇವರನ್ನು ನಂಬಬಾರದು ತಮ್ಮ, ನಾವು ನಂಬಬಾರದು. ಅಣ್ಣ, ಏನಣ್ಣ ಈ ನಿನ್ನ ತಮ್ಮ ಮೈಲಾರಿಯ ಮೇಲೆ ನಂಬಿಕೆ? ಅಣ್ಣ, ನಿಮಗಾಗಲಿ ಈ ನಮ್ಮ ಊರಿನ ಜನರಿಗಾಗಲಿ ಅದೆಂಥ ಕಷ್ಟವೇ ಬಂದರು ನನ್ನ ಪ್ರಾಣವನ್ನು ಲೆಕ್ಕಿಸಿದೆ. ನಿಮ್ಮನ್ನೆಲ್ಲ ರಕ್ಷಣೆ ಮಾಡಿಕೊಂಡು ಬರುತ್ತೇನೆ ಅಣ್ಣ, ರಕ್ಷಣೆ ಮಾಡಿ ಕಾಪಾಡುತ್ತೇನೆ. ನೋಡಪ್ಪ ಮೈದಿನ, ಹಾವು ಕಚ್ಚೋದಿಲ್ಲ ಅಂತ ಹುತ್ತಿಗೆ ಕೈ ಹಾಕಿದ್ರೆ ಕಚ್ಚೋದು ನಮಗೇನಪ್ಪ? ಅಂದಾಗ ಕೆಟ್ಟ ರಾಜಕಾರಣ ರಾಕ್ಷಸರು ಇವರು. ಇವರನ್ನು ನಂಬಿದ್ದೆ ಆದ್ರೆ ನಮ್ಮ ಹಿಂದಿಗೆ ಚೂರಿ ಹಾಕೋದನ್ನ ಮಾತ್ರ ಬಿಡೋದಿಲ್ಲ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು. ಅತ್ತಿಗೆಮ್ಮ, ನೀವು ಇಂಥ ಪುಡಾರಿ ರಾಜಕೀಯದವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ನಿಶ್ಚಿಂತೆಯಿಂದ ಜೀವನ ಮಾಡಿ, ನಾನು ನಿಮ್ಮ ಜೊತೆಗಿದ್ದೇನೆ. ಹೆದರಬೇಡಿ, ಹೆದರಬೇಡಿ. ಆಗಲಿ, ನಡೆಯತ್ತಿಗೆ ಎಲ್ಲಿಗಪ್ಪ ಊಟ ನೋಡ? ಮರ್ತಾ ಬಿಟ್ಟಿದ್ದೆ, ಹೊತ್ತಾಯ್ತು ಊಟ ಮಾಡಿರಂತೆ. ಆಯ್ತು, ನಡೆಯಿರಿ.